ದೇಶ ವಾಪಸ್ ತಗೋಬೇಕು ಇದು ನನ್ನ ಒತ್ತಾಯ ಬಂಡೆಪ್ಪ ಅವರು ಬಹಳ ಬ್ರೀಫ್ ಆಗಿ ಸೇಮ್ ಇಶ್ಯೂ ಕ್ಷೇತ್ರ ಇದೆ ಸರ್ ಅಧ್ಯಕ್ಷ ಅಧ್ಯಕ್ಷರೇ ಈಗ ವಿರೋಧ ಪಕ್ಷ ನಾಯಕರು ಹೇಳಿದ್ರು ಕರೆಕ್ಟ್ ಇದೆ ಆದರೆ ಒಂದು ಹೇಳಕ್ಕೆ ಬಯಸ್ತೀನಿ ನಾ ಇದು ಇಡೀ ರಾಜ್ಯ ವ್ಯಾಪ್ತಿ ಅಲ್ಲ ಓನ್ಲಿ ಬೀದರ್ ಆ್ಯಂಡ್ ಗುಲ್ಬರ್ಗಾ ಪಾರ್ಟ್ ಚಿಂಚೋಳಿ ಅವೆಲ್ಲ ಪಾರ್ಟ್ ಇಲ್ಲಿ ಗೋಂಡು ಮತ್ತು ಟೋಕ್ರಿ ಕೋಳಿ ಮೊದಲು ಹಿಡಿದು ಈಗ ಬಂದಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದ್ದಂಥ ಅದರಲ್ಲೇ ಇವತ್ತು ಎಸ್ ಟಿ ಇದೆ ಆದರೆ ಇವತ್ತು ಮೊದಲು ಹಿಡಿದು ಅದೇ ಥರ ನಡ್ಕೊಂಡು ಬಂದಿದೆ ಮೊನ್ನೆ ಮೊನ್ನೆ ತನ ನಮ್ಮ ಸರ್ಕಾರ ನಾನೇ ಇನ್ಚಾರ್ಜ್ ಮಂತ್ರಿ ಇದ್ದೆ ಎಲ್ಲ ಸರ್ಕಾರಗಳು ಬಂದಾಗೂ ಯಾರಿಗೂ ತೊಂದರೆ ಆಗಿಲ್ಲ ಅವು ವ್ಯಾಲಿಡಿಟಿ ಸರ್ಟಿಫಿಕೇಟ್ ಸಿಂಧುತ್ವ ಕೊಟ್ಕೋತಾನೆ ಬಂದಿದ್ದು ಆದರೆ ಈಗ ಅವ್ರು ಹೇಳ್ದಂಗೆ 16/1/2021 ಈ ಒಂದು ಆರ್ಡರ್ ಮೇಲೆ ಯಾವರ ಸುಳ್ಳು ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಸಿ ಆರ್ ಸಿ ಸೆಲ್ಲಿಗೆ ಕಳಿಸ್ತಾರ ಆದರೆ ಎಲ್ಲ ಹೋಲ್ಸೇಲ್ ಆಗಿ ಸಿ ಆರ್ ಸಿ ಸೆಲ್ಲಿಗೆ ಹೋಗ್ತಾ ಇದೆ ತಮಗೊತ್ತು ಯಾವ ಥರ ಸಿ ಆರ್ ಸಿ ಸೆಲ್ ಇದಕ್ಕೂ ಇದು ಮಾಡ್ತಾರ ಅಂತೇಳಿ ಹಾಗಾಗಿ ನಿನ್ನೆ ಭಾಳ ನೋವಿನ ಸಂಗತಿ ಇವತ್ತು ರಾಜಶೇಖರ್ ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿ ನಾನು ಹೋಗಿದ್ದೆ ಅಲ್ಲಿ ಹುಮ್ನಾಬಾದ್ಗೆ ಓಂಕಾರ್ ಅಂತೇಳಿ ಏನು ಹೆಂಗು 42 ವಯಸ್ಸು 4 ಮಕ್ಕಳು ಹೆಣ್ಮಕ್ಕಳು ಇದ್ದಾರೆ ಅವರು ನೊಂದಿ ಈಗ ನೋಡಿ ಫಾಸಿ ಹಾಕೊಂಡಿದ್ದಾರೆ ಅವರು ನೇಣಿಗೆ ಹಾಕೊಂಡಿದ್ದಾರೆ ನೊಂದಿ ಅದರಲ್ಲಿ ಸಮಸ್ಯೆ ಏನಾಗಿದೆ ಸರ್ ಕೆ ಎಸ್ ಆರ್ ಟಿ ಸಿದಲ್ಲಿ 8 ವರ್ಷ ಆಯ್ತಂತಲ್ಲ ಅಲ್ಲಿ ಏನಾಗಿದೆ ಸಿಂಧುತ್ವ ಇಲ್ದರೂ ತೊಗೊಂಡ್ಬಿಡ್ತಾರೆ ಅವರು ಬೇರೆ ಇಲಾಖೆಯಲ್ಲಿ ತೊಗೊಳಲ್ಲ ಬೇರೆ ಈ ಟೋಟಲಿ ಪ್ರಕರಣಗಳು 140 ಇದೆ ಹಾಗಾಗಿ ಅಲ್ಲಿ ಇಲ್ಲ ಅಂದರೆ ಬೇರೆಯವರೆಲ್ಲ ನಾವಿದ್ದಾಗ ನಾನು ಮಂತ್ರಿ ಇದ್ದಾಗ 70 ಸಿಂಧುತ್ವ ಕೊಡಿಸಿದ್ದೀನಿ ನಾನು ಹಾಗಾಗಿ ಈಗ ಸಮಸ್ಯೆ ಏನಾಗಿದೆ ಅಂತಂದರೆ ಈ ಗೋಂಡು ಮತ್ತು ಟೋಕ್ರಿ ಕೋಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ನಾಯಕರು ಎಲ್ಲ ಜನಪ್ರತಿನಿಧಿಗಳಾಗಿ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಅವರು ಒಳ್ಳೆ ರೀತಿಯಿಂದ ನಮಗೆ ಸ್ಪಂದಿಸಿದ್ದಾರೆ ಮತ್ತು ನಮಗೆ ಆಸೆ ಇದೆ ಅವರು ಆ ಕೆಲಸ ಮಾಡ್ತಾರಂತೂ ಇದೆ ಮೊನ್ನೆನೂ ನಾ ಭೇಟಿ ಮಾಡಿದ್ದೆ ಇಲ್ಲ ಅದು ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೂ ನಾವು ಹೋಗಿ ಭೇಟಿಯಾಗಿದ್ದೀವಿ ಹಾಗಾಗಿ ಅಧ್ಯಕ್ಷರೇ ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ ಈ 16/1/2021 ಆರ್ಡ್ರು ಸಿ ಆರ್ ಸಿ ಮತ್ತು ಕೋರ್ಟ್ ಅಂತ ಹೇಳ್ತಾರೆ ಅವರು ಕೋರ್ಟಿನ ಆರ್ಡ್ರು ಇಲ್ಲಿದೆ ಸುಪ್ರೀಂ ಕೋರ್ಟ್ ಎಲ್ಲ ಕೇಸ್ ಕಳಿಸ್ಬೇಕಂತಿಲ್ಲ ಇದು ಮಹಾರಾಷ್ಟ್ರ ಆರ್ಡ್ರು ನಮ್ಮ ಆರ್ಡರ್ ಅಲ್ಲ ಇದು ಯಾವುದರ ದೂರ್ ಬಂದಲ್ಲಿ ಕಂಡು ಬಂದಲ್ಲಿ ಕಳಿಸ್ಬೇಕಂತಿದೆ ಆದ್ರೆ ಇಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಕಳಿಸ್ತಾ ಇದಾರ 145 ಜನರು ಇದ್ರದ್ದು ಸಫರ್ ಆಗ್ತಾ ಇದಾರೆ 2 ವರ್ಷ ಹಿಡಿದು ಹಾಗಾಗಿ ಇದು ಮುಂದಿಂದ ನೋಡಬಾರ್ದು ಮಾನ್ಯ ಮುಖ್ಯಮಂತ್ರಿ ಬಹಳ ಒಳ್ಳೆ ರೀತಿಯಿಂದ ಅದಕ್ಕೆ ಅವ್ರಿಗೆ ಹೇಳ್ಬೇಕಂದ್ರೆ ತಗೋಬೇಕು ಅವ್ರು ಹೇಳ್ದಂಗೆ 25 ಮತಕ್ಷೇತ್ರ ನಿಮ್ ನಾಯಕರು ಹೇಳಿದ್ಮೇಲೆ ಕಂಪನ್ಸೇಷನ್ ಕೊಡಬೇಕು ಕೆ ಎಸ್ ಆರ್ ಟಿ ಸಿನಿಂದು ಕಂಪನ್ಸೇಷನ್ ಕೊಡಬೇಕು ಅವ್ರ ಫ್ಯಾಮಿಲಿಗೆ ಪೋಸ್ಟ್ ಕೊಡಬೇಕು ಓಕೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿ ಈಗ ಆನ್ಸರ್ ಕೊಡಬೇಕು ಯಾಕಂದ್ರೆ ಅಲ್ಲಿ ಜನ ಕಾಯ್ತಾ ಇದಾರ ನಿನ್ನೆ ಅದಕ್ಕೆ ಅವ್ರು ವಿರೋಧ ಪಕ್ಷದವರು ನಾಯಕರು ನಾವು ತಗೊಂಡಿದೀವಿ ನಾವು ಅಲ್ಲಿ ಜನ ಕಾಯ್ತಾ ಇವತ್ತು ಏನು ಒಂದು ಆದೇಶ ರಾಜಶೇಖರ್ ಪಾಟೀಲ್ ಸರ್ಕಾರದಿಂದ ಒಳ್ಳೆ ಒಂದು ಸುದ್ದಿ ಬರ್ತಾ ಇದೆ ಬಂಡೆಪ್ಪ ಅವರೇ ಹೇಳಿದ್ರಿ ನಾವೆಲ್ಲ ಆಶ್ವಾಸನೆ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರೇ ಈಗ ಎತ್ತು ಅವಕಾಶ ಕೊಟ್ಟಿದ್ದೀನಿ ನಾನು ಅದಕ್ಕೆ ಅಧ್ಯಕ್ಷರೇ ಹೇಳ್ರಿ ರಾಜಶೇಖರ್